ಹಲೋ ಫ್ರೆಂಡ್ಸ್, ವೀನಾಸ್ ಲಿಟಲ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾನು ಒಂದು ಮ್ಯಾಜಿಕಲ್ ಬದಾಮ್ ಡ್ರಿಂಕ್ ಮಿಕ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬದಾಮ್ ಹಾಲನ್ನು ನೀವು ಕುದೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಚಹಾ ಕಾಫಿ ಏನೂ ಬೇಕಾಗಲ್ಲ ನಿಮಗೆ. ಈ ಬದಾಮ್ ಹಾಲಿಂದ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ವಿಟಮಿನ್ಸ್, ಕ್ಯಾಲ್ಶಿಯಂ, ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ. ಹಾರ್ಟಿಗೆ ಮತ್ತು ಬೋನಿಗೆ ತುಂಬಾ ಒಳ್ಳೆಯದು. ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ 1 ಕಪ್ ಆಗುವಷ್ಟು ಬದಾಮನ್ನು ತಗೊಳ್ಳೋಣ. ಇದಕ್ಕೆ 1/2 ಕಪ್ ಆಗುವಷ್ಟು ಗೋಡಂಬಿಯನ್ನು ಸೇರಿಸೋಣ. ಹಾಗೆ 1/4 ಕಪ್ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಮಾಡಿ ಒಂದು ಸ್ಮೂತ್ ಆಗಿರೋ ಪೌಡರನ್ನು ರೆಡಿ ಮಾಡಬೇಕು. ನೋಡಿ, ಈಗ ಈ ಪೌಡರನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಪರ್ಫೆಕ್ಟಾಗಿ ಸ್ಮೂತಾಗಿ ಆಗಲ್ಲ, ಸ್ವಲ್ಪ ತರಿತರಿಯಾಗಿರುತ್ತೆ. ಹಾಗೆ ಅದೇ ಮಿಕ್ಸರ್ ಜಾರಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ. ಈಗ ಸಕ್ಕರೆಯ ಸ್ಮೂತ್ ಆಗಿರೋ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸಕ್ಕರೆ ಪೌಡರ್ ರೆಡಿಯಾಗಿದೆ. ಈಗ ಸಕ್ಕರೆಗೆ 4 ಏಲಕ್ಕಿ ಬೀಜ, ಅದರ ಏಲಕ್ಕಿಯ ಬರೀ ಬೀಜ ಹಾಕ್ಕೊಂಡಿದ್ದೀನಿ, ಸಿಪ್ಪೆ ಹಾಕಿಲ್ಲ, ಸ್ವಲ್ಪ ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಆಗುವಷ್ಟು ಕೇಸರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಸಕ್ಕರೆ ಜೊತೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಸಕ್ಕರೆ ಕೇಸರಿ ಪೌಡರನ್ನು ನಾವು ಆಗಲೇ ರೆಡಿ ಮಾಡಿಟ್ಟಿದ್ದ ಡ್ರೈ ಫ್ರೂಟ್ಸ್ ಪೌಡರಿಗೆ ಸೇರಿಸ್ಕೊಳ್ಳೋಣ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಬದಾಮ್ ಹಾಲಿನ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಬೋನಿನ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಮನೆಯಲ್ಲಿ ವಯಸ್ಸಾದವರು, ಚಿಕ್ಕ ಮಕ್ಕಳು ಇದ್ದರೆ ಇದನ್ನು ಡೈಲಿ ಕುಡಿಬೇಕು. ಮಾರ್ಕೆಟಲ್ಲಿ ಸಿಗುವ ಬದಾಮ್ ಮಿಕ್ಸ್ ಪೌಡರನ್ನು ತಂದು ಯೂಸ್ ಮಾಡೋಕ್ಕಿಂತಲೂ ಈ ಪೌಡರನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಬೋದು. ತುಂಬ ಈಸಿ ಇದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೊಮ್ಮೆ ಮಿಕ್ಸರ್ ಪಾತ್ರೆಯಲ್ಲಿ ಹಾಕಿ 1-2 ಸುತ್ತು ತಿರುಕೋಬೇಕು. ಅಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಪೌಡರು, ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಈಗ ನೋಡಿ, ಇದನ್ನು ಮಿಕ್ಸಿ ಮಾಡಿದ ಮೇಲೆ ಈ ಪೌಡರ್ ನೋಡಿ ಇಷ್ಟು ಸ್ಮೂತಾಗಿ ಬರುತ್ತೆ. ಈಗ ನೋಡ್ಬೋದು ನೀವು, ಮಾರ್ಕೆಟಲ್ಲಿ ಸಿಗೋ ಬದಾಮ್ ಮಿಕ್ಸ್ ಪೌಡರ್ ಥರನೇ ಕಾಣ್ತಾ ಇದೆ. ಈಗ ಇದನ್ನು ಒಂದು ಏರ್ ಟೈಟ್ ಜಾರಲ್ಲಿ ಹಾಕಿ ಇಟ್ಕೊಳ್ಳೋಣ. ಇದನ್ನು ಏರ್ ಟೈಟ್ ಜಾರಲ್ಲಿ ಹಾಕಿ 1-2 ಮಂತ್ಸ್ವರೆಗೂ ಕೂಡ ಇಡ್ಬೋದು, ಏನೂ ಕೂಡ ಆಗಲ್ಲ. ಉಳಿದಿರೋ ಮಿಕ್ಸ್ಚರನ್ನು ಕೂಡ ಈಗ ಅದೇ ರೀತಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅದೇ ಏರ್ ಟೈಟ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಸಕ್ಕರೆ ತಿನ್ನಲ್ಲ ಅನ್ನೋರು ಇದರೊಳಗೆ ಖರ್ಜೂರವನ್ನು ಕೂಡ ಹಾಕೋಬಹುದು, ಸಕ್ಕರೆನ ಸ್ಕಿಪ್ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಹೆಲ್ದಿಯಾಗಿರೋ ಬದಾಮ್ ಡ್ರಿಂಕ್ ಮಿಕ್ಸ್ ರೆಡಿಯಾಗಿದೆ. ಇದನ್ನು ಬದಾಮ್ ಹಾಲ್ ಮಾಡಲಿಕ್ಕೆ, ಬದಾಮ್ ಕುಲ್ಫಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಪಾಯಸ ಎಲ್ಲ ಮಾಡಬೇಕಾದ್ರೆ ಇದನ್ನು ಕೂಡ 1 ಸ್ಪೂನ್ ಹಾಕೋಬಹುದು. ಈಗ ಇದೇ ಮಿಕ್ಸರನ್ನು ಯೂಸ್ ಮಾಡಿ ಬದಾಮ್ ಹಾಲನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಗ್ಲಾಸ್ ತಗೊಂಡಿದ್ದೀನಿ. ಆ ಗ್ಲಾಸಲ್ಲಿ 1 ಸ್ಪೂನ್ ಆಗುವಷ್ಟು ಬದಾಮ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಬದಾಮ್ ಪೌಡರ್ ಮಿಕ್ಸಿಗೆ ಬಿಸಿಯಾಗಿರೋ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸುಮಾರು 1/4 ಕಪ್ ಆಗುವಷ್ಟು ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು, ಬದಾಮ್ ಹಾಲು ಕುಡಿಲಿಕ್ಕೆ ರೆಡಿಯಾಗಿದೆ. ನಮಗೆ ಬಿಸಿ ಬಿಸಿ ಕುಡಿಲಿಕ್ಕೆ ಇಷ್ಟ ಇಲ್ಲ ಅಂದರೆ ಫ್ರಿಡ್ಜಲ್ಲಿಟ್ಟಿರೋ ಕೋಲ್ಡ್ ಆಗಿರೋ ಹಾಲನ್ನು ಹಾಕಿ, ಐಸ್ ಕ್ಯೂಬ್ಸನ್ನು ಹಾಕಿ ಕೋಲ್ಡ್ ಬದಾಮ್ ಡ್ರಿಂಕ್ ಕೂಡ ಮಾಡ್ಕೋಬಹುದು. ಮಕ್ಕಳಿಗೆಲ್ಲ ಅದು ತುಂಬಾ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಹೇಗೆ ಅನಿಸ್ತು ರೆಸಿಪಿ? ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಕಮೆಂಟನ್ನು ಕೂಡ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ನಮ್ಮನ್ನು ಫಾಲೋ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ. ಥ್ಯಾಂಕ್ ಯು.